ರಾಜ್ಯದಲ್ಲಿ ಅನ್ಲಾಕ್ 2.0 ಗೆ ಕೌಂಟ್ ಡೌನ್ ಶುರುವಾಗಿದೆ ಹಂತ ಹಂತವಾಗಿ ಅನ್ಲಾಕ್ ಗೆ ಬಿಬಿಎಂಪಿ ಚಿಂತನೆಯನ್ನ ನಡೆಸಿದೆ ಈ ಒಂದು ಸಂದರ್ಭದಲ್ಲಿ ಪಾಲಿಕೆಯ ಪ್ರಸ್ತಾವನೆಗೆ ಅಸ್ತು ಎನ್ನುತ್ತ ರಾಜ್ಯ ಸರ್ಕಾರ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ಚಿತ್ರರಂಗಕ್ಕೆ ಸಿಗಲಿದೆಯಾ ಬಿಗ್ ರಿಲೀ ಇಲ್ಲಿ ಚಿತ್ರಮಂದಿರ ತೆರೆಯಲು ಸಿಗುತ್ತಾ ಅನುಮತಿ ಅನ್ನುವ ಒಂದು ಪ್ರಶ್ನೆ ಎರಡು ತಿಂಗಳಿನಿಂದ ಬಾಗಿಲು ಮುಚ್ಚಿದ್ದಾವೆ ಚಿತ್ರಮಂದಿರಗಳು ಹಾಗಾಗಿ ಚಿತ್ರಮಂದಿರಕ್ಕೆ ಇಲ್ಲಿ ಶೇಕಡಾ 50 ರಷ್ಟು ಅವಕಾಶವನ್ನ ಏನಾದರೂ ಮಾಡಿ ಕೊಡಬಹುದಾ ರಾಜ್ಯ ಸರ್ಕಾರ ಷರತ್ತುಬದ್ಧವಾಗಿ ಚಿತ್ರೀಕರಣಕ್ಕೆ ಅವಕಾಶ ಮಾಡಿ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದೇ ಜೂನ್ 21 ರ ಬಳಿಕ ಲಾಕ್ಡೌನ್ ಸಡಿಲಿಕೆ ಆಗುತ್ತೆ ಅಂದ್ರೆ ಎರಡನೇ ಹಂತದ ಅನ್ಲಾಕ್ ಇದು जून 21 ರ ಬಳಿಕ ಸಿನಿ ಕ್ಷೇತ್ರಕ್ಕೆ ಏನಾದರೂ ಅವಕಾಶ ಕೊಡಬಹುದಾ ರಾಜ್ಯ ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿದೆ ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಮಾತ್ರ ಇಲ್ಲಿ ಅನುಮತಿಯನ್ನ ಕೊಡುವಂತ ಸಾಧ್ಯತೆ ಇದೆ ಆದರೆ ಸಿನಿ ಕ್ಷೇತ್ರಕ್ಕೆ ಇಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿ ಕೊಡಬಹುದು ಅಂದ್ರೆ ಚಿತ್ರೀಕರಣಕ್ಕೆ ಮಾತ್ರ ಏನು ಒಂದಿಷ್ಟು ಷರತ್ತುಬದ್ಧವಾಗಿ ಅವಕಾಶವನ್ನ ಮಾಡಿ ಕೊಡುವಂತ ಸಾಧ್ಯತೆ ಇದೆ ಆದರೆ ಥಿಯೇಟರ್ ಗಳನ್ನ ಈಗಲೇ ಓಪನ್ ಮಾಡುತ್ತಾ ರಾಜ್ಯ ಸರ್ಕಾರ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ರಾಜ್ಯ ಸರ್ಕಾರ ಅನ್ನೋ ಒಂದು ಕುತೂಹಲ ಸಹಜವಾಗಿ ಇದೆ ಇನ್ನು ಚಿತ್ರಮಂದಿರ ತೆರೆಯಲು ಇಲ್ಲಿ ತೆರೆ ಬೇಕು ಅನ್ನೋದು ಚಿತ್ರರಂಗದ ಒಂದು ನಟ ನಟಿಯರ ಆಶಯವಾಗಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಜೊತೆಗೆ ಬಿಬಿಎಂಪಿ ಯಾವ ತೆರೆಣಾಂತ ನಿರ್ಧಾರಕ್ಕೆ ಬರುತ್ತೆ ಅನ್ನೋದೇ ಬಹಳ ಕುತೂಹಲಕಾರಿ ವಿಚಾರ ಈಗಾಗಲೇ ಮೊದಲ ಹಂತದ ಅನ್ಲಾಕ್ ಪ್ರಕ್ರಿಯೆ ಜಾರಿಯಲ್ಲಿದೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ವಿನಾಯಿತಿಯನ್ನು ಕೊಡಲಾಗಿದೆ ಇನ್ನು ಎರಡನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆದರೆ ಇಲ್ಲಿ ಬಸ್ ಸಂಚಾರ ಕೂಡ ಆರಂಭವಾಗುತ್ತೆ ಮೆಟ್ರೋ ಸಂಚಾರ ಆರಂಭ ಆಗುತ್ತೆ ಜೊತೆಗೆ ಬೇರೆ ಬೇರೆ ಮಳಿಗೆಗಳು ಕೂಡ ಇಲ್ಲಿ ಓಪನ್ ಗೆ ಅವಕಾಶವನ್ನ ಮಾಡಿ ಕೊಟ್ಟಿದೆ ರಾಜ್ಯ ಸರ್ಕಾರ ಇಂತ ಒಂದು ಸಂದರ್ಭದಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಮಾಡಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಚಿತ್ರಮಂದಿರ ಓಪನ್ ಮಾಡಲಿಕ್ಕೆ ಅವಕಾಶ ಏನಾದರೂ ಕೊಡುತ್ತಾ ರಾಜ್ಯ ಸರ್ಕಾರ ಅನ್ನೋ ಒಂದು ಕುತೂಹಲ ಸಹಜವಾಗಿದೆ